हलो स्टूडेंट्स, गुड मॉर्निंग, वेलकम टू भास्कर क्लासेस। नानु निम्म भास्कर, असिस्टेंट प्रोफेसर ऑफ कॉमर्स, जीएमसी मागडी। लास्ट सेशन निम्मुंदे मैट्रिक्स अंदरे एनु मीनिंग डेफिनेशन देन डायमेंशन ऑर्डर एलिमेंट्स देन जनरल फॉर्म ऑफ मैट्रिक्स बग्गे तिळिसिकोट्टिद्दे। ಈಗ ಇವತ್ತಿನ ಸೆಷನ್ಸಲ್ಲಿ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್। ಹಾಗಾದರೆ ಈಗ ಹೋಗೋಣ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್। ಹೋಗಲಿಕ್ಕೆ ಮುಂಚೆ ಒಂದು ಕಿವಿ ಮಾತು, ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್। ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವಂತಹ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ನೋಟಿಫಿಕೇಷನಲ್ಲಿ ಆಲ್ ಅನ್ನೋದನ್ನು ಕ್ಲಿಕ್ ಮಾಡಿ ಸ್ಟೂಡೆಂಟ್ಸ್। ಏಕೆಂದರೆ ನಿಮಗೆ ರಿಯಲ್ ಟೈಮಲ್ಲಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನೀವು ನೋಟಿಫಿಕೇಷನ್ ಬೆಲ್ನಲ್ಲಿ ಆಲ್ ಅಂತ ಕೊಟ್ಟಿದ್ರ ಅಂತಂದರೆ ನಿಮಗೂ ಒಂದು ನೋಟಿಫಿಕೇಷನ್ ಬರುತ್ತೆ ಸ್ಟೂಡೆಂಟ್ಸ್। ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ, ಸೊ ಲೈಕ್ ಮಾಡ್ತೀರಂತ ನಂಬಿದ್ದೀನಿ ಸ್ಟೂಡೆಂಟ್ಸ್। ಸೊ ಈಗ ಹೋಗೋಣ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್, ಬನ್ನಿ ಸ್ಟೂಡೆಂಟ್ಸ್। ಫಸ್ಟ್ ಮ್ಯಾಟ್ರಿಕ್ಸ್ ಟೈಪ್ ಬಂದು ರೋ ಮ್ಯಾಟ್ರಿಕ್ಸ್। ನಿಮ್ಗೆ ಐಡಿಯಾ ಬಂದ್ಬಿಡ್ತು ರೋ ಮ್ಯಾಟ್ರಿಕ್ಸ್ ಅಂದರೆ ಯಾವ ಮ್ಯಾಟ್ರಿಕ್ಸಲ್ಲಿ ಒಂದೇ ಒಂದು ರೋ ಇರುತ್ತೋ ಅಂತಹ ಮ್ಯಾಟ್ರಿಕ್ಸ್ನ ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ। ಆ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ರೋ ಈಸ್ ಕಾಲ್ಡ್ ಆಸ್ ರೋ ಮ್ಯಾಟ್ರಿಕ್ಸ್। ನೋಡಿ ಇಲ್ಲಿ ಮ್ಯಾಟ್ರಿಕ್ಸ್ ಏನಲ್ಲಿ ಎಕ್ಸಾಂಪಲಲ್ಲಿ 1 2 3 ಅನ್ನೋದು ಒಂದೇ ಒಂದು ರೋ ಇದೆ, ಇನ್ನೊಂದು 1 2 ಅಂತ। ಹಾಗಾದರೆ ಇದರ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಎಷ್ಟಾಗಿರುತ್ತೆ ಅಂದರೆ 1 row 3 columns। ನೋಡಿ ಎಷ್ಟು ಕಾಲಮ್ಸ್ ಇದೆ, 3 columns ಇದೆ। ಅದೇ ರೀತಿಯಲ್ಲಿ ಎಷ್ಟು ರೋ ಇದೆ ಸ್ಟೂಡೆಂಟ್ಸ್, 1 row ಇದೆ, ಎಷ್ಟು ಕಾಲಮ್ಸ್ ಇದೆ ನೋಡಿ, 1 2 2 columns ಇದೆ। ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ 1 by 2। ಹಾಗಾದರೆ ವಾಟ್ ಯು ಮೀನ್ ಬೈ ರೋ ಮ್ಯಾಟ್ರಿಕ್ಸ್ ಅಂತ ಏನಾದ್ರು ಕೇಳಿದ್ರೆ, ಆ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ 1 row ಈಸ್ ಕಾಲ್ಡ್ ಆಸ್ ರೋ ಮ್ಯಾಟ್ರಿಕ್ಸ್ ಅಂತ ಬರೀಬೇಕಾಗಿರುತ್ತೆ ಸ್ಟೂಡೆಂಟ್ಸ್। ಅದೇ ರೀತಿಯಲ್ಲಿ ಕಾಲಮ್ ಮ್ಯಾಟ್ರಿಕ್ಸ್, ಎರಡನೇ ಟೈಪ್ ಬಂದು ಕಾಲಮ್ ಮ್ಯಾಟ್ರಿಕ್ಸ್, ಆ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ 1 column, ಒಂದೇ 1 column ಇದ್ರೆ ಅಂದರೆ ಅಂಥ ಮ್ಯಾಟ್ರಿಕ್ಸ್ನ ನಾವೇನಂತ ಕರಿತೀವಿ ಸ್ಟೂಡೆಂಟ್ಸ್, ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ। ಹಾಗಾದರೆ ಕಾಲಮ್ ನೋಡ್ರಿ, ಒಂದೇ 1 column ಇದೆ, ಸೊ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ 3 by 1 ಆಗಿರುತ್ತೆ। ಮ್ಯಾಟ್ರಿಕ್ಸ್ ಬಿ ನೋಡ್ರಿ, 5 6 1 2 ಅಂದರೆ ಎಷ್ಟು ಕಾಲಮ್ ಇದೆ ಸ್ಟೂಡೆಂಟ್ಸ್, ಒಂದೇ ಒಂದು ಕಾಲಮ್ ಇದ್ದರೆ ಅದನ್ನು ನಾವೇನಂತ ಹೇಳ್ತೀವಿ, ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ। ಆ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ 1 column ಈಸ್ ನೋನ್ ಆಸ್ ಕಾಲಮ್ ಮ್ಯಾಟ್ರಿಕ್ಸ್। ನೆಕ್ಸ್ಟ್ ಒನ್ ಹಾರಿಜಾಂಟಲ್ ಮ್ಯಾಟ್ರಿಕ್ಸ್, ಆ ಮ್ಯಾಟ್ರಿಕ್ಸ್ ಇನ್ ವಿತ್ ದ ನಂಬರ್ ಆಫ್ ಕಾಲಮ್ಸ್ ಆರ್ ಮೋರ್ ದ್ಯಾನ್ ದ ನಂಬರ್ ಆಫ್ ರೋಸ್, ನಂಬರ್ ಆಫ್ ರೋಸ್ ಗಿಂತ ನಂಬರ್ ಆಫ್ ಕಾಲಮ್ಸ್ ಜಾಸ್ತಿ ಇದೆ। ಇಲ್ಲಿ ನೀವು ಗಮನಿಸ್ಬೋದು ಸ್ಟೂಡೆಂಟ್ಸ್, ಇಲ್ಲಿ ಗಮನಿಸ್ಬೋದು ಎಷ್ಟು ಕಾಲಮ್ಸ್ ಇದೆ ನೋಡಿ, 1 2 3 columns ಇದೆ। ಎಷ್ಟು ರೋ ಇದೆ ಸ್ಟೂಡೆಂಟ್ಸ್, 2 row ಇದೆ, ಅಂದರೆ ಕಾಲಮ್ ಜಾಸ್ತಿ ಇದೆ। ಹಾಗಾದ್ರೆ ಇದನ್ನ ಏನಂತ ಕರಿತೀರಾ, ಹಾರಿಜಾಂಟಲ್ ಮ್ಯಾಟ್ರಿಕ್ಸ್, ಹಾರಿಜಾಂಟಲ್ ಆಗಿ ಜಾಸ್ತಿ ಇದೆ ಅಂತ ಹೇಳ್ತೀವಿ ನಾವು। ಇಲ್ಲೂ ಅದೇ ರೀತಿಯಲ್ಲಿ ನೋಡಿ ಸ್ಟೂಡೆಂಟ್ಸ್, ಎಷ್ಟು ಕಾಲಮ್ಸ್ ಇದೆ, 1 2 3 4 column ಇದೆ, ಆದರೆ ರೋಸ್ ಎಷ್ಟಿದೆ ಸ್ಟೂಡೆಂಟ್ಸ್, 3 rows ಇದೆ। ಹಾಗಾದರೆ 3 rows 4 columns, ಆದರೆ ಕಾಲಮ್ಸ್ ಏನಾಗಿದೆ, ಜಾಸ್ತಿ ಇದೆ ಅಂತ ಮ್ಯಾಟ್ರಿಕ್ಸ್ನ ನಾವೇನಂತ ಕರಿತೀವಿ ಸ್ಟೂಡೆಂಟ್ಸ್, ಹಾರಿಜಾಂಟಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ। ನೆಕ್ಸ್ಟ್ ವರ್ಟಿಕಲ್ ಮ್ಯಾಟ್ರಿಕ್ಸ್, ವರ್ಟಿಕಲ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಆ ಮ್ಯಾಟ್ರಿಕ್ಸ್ ಇನ್ ವಿಚ್ ನಂಬರ್ ಆಫ್ ರೋಸ್ ಮೋರ್ ದ್ಯಾನ್ ನಂಬರ್ ಆಫ್ ರೋಸ್ ಆರ್ ಮೋರ್ ದ್ಯಾನ್ ನಂಬರ್ ಆಫ್ ಕಾಲಮ್ಸ್, ರೋಸ್ ಏನಾಗಿರಬೇಕು, ಜಾಸ್ತಿ ಇರಬೇಕು ನೋಡ್ರಿ ಇಲ್ಲಿ, 1 row 2 rows 3 rows, ರೋಸ್ ಜಾಸ್ತಿ ಇದ್ರೆ ಅದೇನಾಗಿರುತ್ತೆ, ಲೆಂತ್ ಜಾಸ್ತಿ ಆಗುತ್ತೆ, ಅದನ್ನು ನಾವೇನಂತ ಕರಿತೀರಾ, ವರ್ಟಿಕಲ್ ಮ್ಯಾಟ್ರಿಕ್ಸ್। ಅದೇ ರೀತಿಯಲ್ಲಿ ಇಲ್ಲಿ ನೋಡಿ, ಇಲ್ಲಿ 1 2 3 4 rows ಇದೆ,
ತ್ರೀ ಕಾಲಮ್ಸ್ ಇದೆ. ಹಾಗಾದರೆ ರೋಸ್ ಜಾಸ್ತಿ ಇದ್ದರೆ ಅದು ನಾವೇನಂತ ಕರಿತೀರ, ವರ್ಟಿಕಲ್, ವರ್ಟಿಕಲ್ ಆಗಿ ಟಾಪ್ ಟು ಡೌನ್ ಜಾಸ್ತಿ ಇರೋದನ್ನೇ ವರ್ಟಿಕಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಇನ್ನೊಂದಿದೆ ರೆಕ್ಟ್ಯಾಂಗ್ಯುಲರ್. ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಏನಿದು ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ ವೆನ್ ದ ನಂಬರ್ ಆಫ್ ರೋಸ್ ಈಸ್ ನಾಟ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಎಮ್ ಈಸ್ ನಾಟ್ ಈಕ್ವಲ್ ಟು ಎನ್. ಇಫ್ ಎಮ್ ಈಸ್ ನಾಟ್ ಈಕ್ವಲ್ ಟು ಎನ್ ಅಂದರೆ ಏನಾಗಿರುತ್ತೆ ಸ್ಟೂಡೆಂಟ್ಸ್, ಅದು ಎಮ್ ಈಸ್ ನಾಟ್ ಈಕ್ವಲ್ ಟು ಎನ್ ಅಂದರೆ ಏನಾಗಿರುತ್ತೆ ಸ್ಟೂಡೆಂಟ್ಸ್, ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಅದೇ ಅಕಸ್ಮಾತ್ ಏನಾದರು ನಂಬರ್ ಆಫ್ ಕಾಲಮ್ಸ್ ಆರ್ ಮೋರ್ ದ್ಯಾನ್ ದ ನಂಬರ್ ಆಫ್ ರೋಸ್, ಕಾಲಮ್ಸ್ ಏನಾಗಿರಬೇಕು ಜಾಸ್ತಿ ಇರಬೇಕು ಯಾವುದಕ್ಕಿಂತ ರೋಸ್ಗಿಂತ, ಅಂದರೆ ಎನ್ ಈಸ್ ಮೋರ್ ದ್ಯಾನ್ ಎಮ್, ಅವಾಗೇನಂತ ಕರಿತೀವಿ ನಾವು ಹಾರಿಜಾಂಟಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅದೇ ಅಕಸ್ಮಾತ್ ಏನದು ವೆನ್ ಎಮ್ ಈಸ್ ಮೋರ್ ದ್ಯಾನ್ ಎನ್ ಅಂತ ಹೇಳಿದಾಗ ಅದು ನಾವೇನಂತ ಕರಿತೀವಿ ಸ್ಟೂಡೆಂಟ್ಸ್, ವರ್ಟಿಕಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಹಾಗಾದರೆ ರೋ ಮ್ಯಾಟ್ರಿಕ್ಸ್, ಕಾಲಮ್ ಮ್ಯಾಟ್ರಿಕ್ಸ್, ಹಾರಿಜಾಂಟಲ್ ಮ್ಯಾಟ್ರಿಕ್ಸ್, ವರ್ಟಿಕಲ್ ಮ್ಯಾಟ್ರಿಕ್ಸ್, ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ಐದು ಟೈಪ್ನ ತಿಳ್ಕೊಂಡಂಗಾಯಿತು. ನೆಕ್ಸ್ಟ್ ಸಿಂಗಲ್ಟನ್ ಮ್ಯಾಟ್ರಿಕ್ಸ್. ಯಾವುದು ಸ್ಟೂಡೆಂಟ್ಸ್ ಸಿಂಗಲ್ಟನ್? ಸಿಂಗಲ್ಟನ್ ಮ್ಯಾಟ್ರಿಕ್ಸ್ ಅಂತಂದರೆ ಯಾವ ಮ್ಯಾಟ್ರಿಕ್ಸ್ನಲ್ಲಿ ಒಂದೇ ಒಂದು ಎಲಿಮೆಂಟ್ ಇರುತ್ತೋ, ಒಂದೇ ಒಂದು ಎಲಿಮೆಂಟ್ ಇರುತ್ತೋ. ಎಕ್ಸಾಂಪಲ್ ನೋಡಿರಲಿ, ಇಲ್ಲಿ ಐದಿದೆ, ಹಾಗಾದರೆ ಈ ಮ್ಯಾಟ್ರಿಕ್ಸ್ನ ನಾನು ಕರಿತೀನಿ ಸಿಂಗಲ್ಟನ್ ಮ್ಯಾಟ್ರಿಕ್ಸ್. ಅದೇ ರೀತಿ ಮ್ಯಾಟ್ರಿಕ್ಸ್ ಬಿನಲ್ಲಿ ನೋಡ್ರಿ, ಮ್ಯಾಟ್ರಿಕ್ಸ್ ಬಿನಲ್ಲಿ ನೋಡ್ರಿ 55 ಅನ್ನೋದು ಒಂದೇ ಒಂದು ಎಲಿಮೆಂಟ್ ಇದೆ. ಹಾಗಾದರೆ ಇಂಥ ಮ್ಯಾಟ್ರಿಕ್ಸ್ನ ನಾವು ಕರಿತೀವಿ ಸಿಂಗಲ್ಟನ್ ಮ್ಯಾಟ್ರಿಕ್ಸ್. ಅಂದರೆ ಆ ಮ್ಯಾಟ್ರಿಕ್ಸ್ ದಟ್ ಕಾಂಪ್ರೈಸಸ್ ಒನ್ ಎಲಿಮೆಂಟ್ ಓನ್ಲಿ ಈಸ್ ನೋನ್ ಆಸ್ ಸಿಂಗಲ್ಟನ್ ಮ್ಯಾಟ್ರಿಕ್ಸ್. ಅ ಮ್ಯಾಟ್ರಿಕ್ಸ್ ವಿಚ್ ಕಂಟೈನ್ಸ್ ಓನ್ಲಿ ಒನ್ ಎಲಿಮೆಂಟ್ ಈಸ್ ನೋನ್ ಆಸ್ ಸಿಂಗಲ್ಟನ್ ಮ್ಯಾಟ್ರಿಕ್ಸ್. ಹಾಗಾದರೆ ರೋ ಮ್ಯಾಟ್ರಿಕ್ಸ್, ಕಾಲಮ್ ಮ್ಯಾಟ್ರಿಕ್ಸ್, ವರ್ಟಿಕಲ್ ಮ್ಯಾಟ್ರಿಕ್ಸ್, ಹಾರಿಜೆಂಟಲ್ ಮ್ಯಾಟ್ರಿಕ್ಸ್, ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ಸಿಂಗಲ್ಟನ್ ಮ್ಯಾಟ್ರಿಕ್ಸ್. ಆರು ಟೈಪ್ನ ತಿಳ್ಕೊಂಡಂಗೆ ಆಯಿತು ಸ್ಟೂಡೆಂಟ್ಸ್. ಹಾಗಾದರೆ ಮುಂದಕ್ಕೆ ಹೋಗೋಣ ನಲ್ ಮ್ಯಾಟ್ರಿಕ್ಸ್. ಯಾವ ಮ್ಯಾಟ್ರಿಕ್ಸ್? ನಲ್ ಮ್ಯಾಟ್ರಿಕ್ಸ್. ಆ ನಲ್ ಮ್ಯಾಟ್ರಿಕ್ಸ್ನ ಏನಂತ ಕರಿತೀರಾ? ಝೀರೋ ಮ್ಯಾಟ್ರಿಕ್ಸ್. ನಲ್ ಮ್ಯಾಟ್ರಿಕ್ಸ್ ಅಥವಾ ಝೀರೋ ಮ್ಯಾಟ್ರಿಕ್ಸ್, ವಾಯ್ಡ್ ಮ್ಯಾಟ್ರಿಕ್ಸ್ ಅಂತ ಕೂಡ ಕರಿತೀವಿ. ನಲ್ ಮ್ಯಾಟ್ರಿಕ್ಸ್, ಝೀರೋ ಮ್ಯಾಟ್ರಿಕ್ಸ್. ಏನು ಹೀಗಂದರೆ ಯಾವ ಮ್ಯಾಟ್ರಿಕ್ಸ್ನಲ್ಲಿ ಎಲ್ಲ ಎಲಿಮೆಂಟ್ಸು ಕೂಡ ಝೀರೋ ಆಗಿರುತ್ತೋ ಅಂತಹ ಮ್ಯಾಟ್ರಿಕ್ಸ್ನ ನಾವೇನಂತ ಕರಿತೀರಾ? ನಲ್ ಮ್ಯಾಟ್ರಿಕ್ಸ್ ಅಥವಾ ಝೀರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇಲ್ಲಿ ಮ್ಯಾಟ್ರಿಕ್ಸ್, ಆ ಮ್ಯಾಟ್ರಿಕ್ಸ್ ಹೂಸ್ ಈಚ್ ಎಲಿಮೆಂಟ್ ಈಸ್ ಝೀರೋ ಈಸ್ ಕಾಲ್ಡ್ ಆಸ್ ನಲ್ ಮ್ಯಾಟ್ರಿಕ್ಸ್. ಪ್ರತಿ ಎಲಿಮೆಂಟು ಕೂಡ ಏನಾಗಿರಬೇಕು? ಝೀರೋ ಆಗಿರಬೇಕು. ಅಂಥ ಮ್ಯಾಟ್ರಿಕ್ಸ್ ನಾವು ನಲ್ ಮ್ಯಾಟ್ರಿಕ್ಸ್ ಅಥವಾ ಝೀರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಓ. ಯಾವ ರೀತಿ ಡಿಟರ್ಮೈಂಡ್ ಮಾಡ್ತೀವಿ? ಝೀರೋ ಮ್ಯಾಟ್ರಿಕ್ಸ್ನ ಓ ಇಂದ ಡಿಟರ್ಮೈನ್ ಮಾಡ್ತೀವಿ. ಯಾವುದರಿಂದ? ಓ ಇಂದ, ಕ್ಯಾಪಿಟಲ್ ಲೆಟರ್ ಓ ಇಂದ ಡಿಟರ್ಮೈನ್ ಮಾಡ್ತೀವಿ. ಹಾಗಾದರೆ ಆ ಮ್ಯಾಟ್ರಿಕ್ಸ್ ಹೂಸ್ ಈಚ್ ಎಲಿಮೆಂಟ್ಸ್ ಈಸ್ ಝೀರೋ ಈಸ್ ಕಾಲ್ಡ್ ನಲ್ ಮ್ಯಾಟ್ರಿಕ್ಸ್. ಇಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಓ. ಹಾಗಾದರೆ ರೋ ಮ್ಯಾಟ್ರಿಕ್ಸ್, ಕಾಲಮ್ ಮ್ಯಾಟ್ರಿಕ್ಸ್, ಹಾರಿಜೆಂಟಲ್ ಮ್ಯಾಟ್ರಿಕ್ಸ್, ವರ್ಟಿಕಲ್ ಮ್ಯಾಟ್ರಿಕ್ಸ್, ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ನಲ್ ಮ್ಯಾಟ್ರಿಕ್ಸ್, ಸಿಂಗಲ್ಟನ್ ಮ್ಯಾಟ್ರಿಕ್ಸ್, ಏಳು ಟೈಪ್ನ ತಿಳ್ಕೊಂಡಿದ್ದಾಯಿತು. ಈಗ ಎಂಟನೇ ಟೈಪ್ ಹೋಗ್ತಾ ಇದೀವಿ ಸ್ಟೂಡೆಂಟ್ಸ್. ಎಂಟನೇ ಟೈಪ್ ಏನು? ಎಂಟನೇ ಟೈಪ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ನಿಮ್ಗೆ ಗೊತ್ತಾಗೋಯ್ತು ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಹೇಗಿರುತ್ತೆ? ಸ್ಕ್ವೇರ್ ಹೇಗಿರುತ್ತೆ? ನಂಬರ್ ಆಫ್ ರೋಸ್ ಎಷ್ಟಿರುತ್ತೋ ನಂಬರ್ ಆಫ್ ಕಾಲಮ್ಸು ಅಷ್ಟೇ ಇರುತ್ತೆ ಸ್ಟೂಡೆಂಟ್ಸ್. ವೆನ್ ಎಮ್ ಈಕ್ವಲ್ಸ್ ಎನ್ ದೆನ್ ದೋ ಮ್ಯಾಟ್ರಿಕ್ಸ್ ಆರ್ ಕಾಲ್ಡ್ ಆಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸಿಂಪಲ್ ಅಂದ್ರೆ ಅರ್ಥ ಏನು? ನಂಬರ್ ಆಫ್ ರೋಸ್ ಆರ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಆಗಿದ್ರೆ ಅಂತ ಮ್ಯಾಟ್ರಿಕ್ಸ್ನ ಏನಂತ ಕರಿತೀರ ನೀವು? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀರ. ಹಾಗಾದ್ರೆ ಇಲ್ಲಿ ನೋಡೋಣ, ಇಲ್ಲಿ ಏನಂತ ಇದೆ ಮೀನಿಂಗು? ಆ ಮ್ಯಾಟ್ರಿಕ್ಸ್ ಇನ್ ವಿಚ್ ದ ನಂಬರ್ ಆಫ್ ರೋಸ್ ಈಸ್ ಈಕ್ವಲ್ ಟು ದ ನಂಬರ್ ಆಫ್ ಕಾಲಮ್ಸ್. ಆ ಮ್ಯಾಟ್ರಿಕ್ಸ್ ಇನ್ ವಿಚ್ ದ ನಂಬರ್ ಆಫ್ ರೋಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ದೆನ್ ದೋಸ್ ಮ್ಯಾಟ್ರಿಕ್ಸ್ ಈಸ್ ನೋನ್ ಆಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಥವಾ ಇನ್ನೊಂದು ರೀತಿ ಯಾವ ರೀತಿ ಹೇಳ್ಬೋದು?
a matrix in which M equals to N is called a square matrix. Where number of rows are equal to number of columns, then those matrix are called as what? ಇಲ್ಲಿ ಗಮನಿಸಿ ಗಮನಾರಿಸಿ ಒಂದು ರೋ ಎರಡು ರೋ ಮೂರು ರೋ ಕಾಲಮ್ಸ್ ಎಷ್ಟಿದೆ ನೋಡಿ ಸ್ಟೂಡೆಂಟ್ಸ್ ಒಂದು ರೋ ಒಂದು ಕಾಲಮ್ ಎರಡು ಕಾಲಮ್ ಮೂರು ಕಾಲಮ್ ಹಾಗಾದರೆ ತ್ರೀ ಬೈ ತ್ರೀ ಇದೆ ಹಾಗಾದ್ರೆ ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಲ್ಲೂ ನೋಡಿ ಒಂದು ರೋ ಎರಡು ರೋ ಕಾಲಮ್ಸ್ ಎಷ್ಟಿದೆ ನೋಡಿ ಒಂದು ಕಾಲಮ್ ಎರಡು ಕಾಲಮ್ ಹಾಗಾದರೆ ಟೂ ಬೈ ಟೂ ಇದೆ ಹಾಗಾದ್ರೆ ಇಂಥ ಮ್ಯಾಟ್ರಿಕ್ಸ್ನ ನಾವೇನಂತ ಕರಿತೀರಾ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಅದೇ ರೀತಿ ಮ್ಯಾಟ್ರಿಕ್ಸ್ ಸಿ ಈಕ್ವಲ್ಸ್ ಒನ್ ಟೂ ತ್ರೀ ಫೋರ್ ತ್ರೀ ಟೂ ಒನ್ ಟೂ ಒನ್ ಟೂ ಫೋರ್ ಒನ್ ಟೂ ತ್ರೀ ಫೋರ್ ಹಾಗಾದರೆ ಎಷ್ಟು ರೋಸ್ ಇದೆ ಇಲ್ಲಿ ಒನ್ ಟೂ ತ್ರೀ ಫೋರ್ ರೋಸ್ ಇದೆ ಕಾಲಮ್ಸ್ ಎಷ್ಟಿದೆ ಒನ್ ಟೂ ತ್ರೀ ಫೋರ್ ಕಾಲಮ್ಸ್ ಇದೆ ಹಾಗಾದರೆ ಈ ಮ್ಯಾಟ್ರಿಕ್ಸ್ನ ನಾವೇನಂತ ಕರಿತೀರಾ ಏನಂತ ಕರಿತೀರಾ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಸ್ಟೂಡೆಂಟ್ಸ್ ಏನಂತ ಕರಿತೀರಾ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಹಾಗಾದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು ಅಂದರೆ ಎಮ್ ಈಕ್ವಲ್ಸ್ ಎನ್ ಆಗಿರಬೇಕು ಅಂಥ ಮ್ಯಾಟ್ರಿಕ್ಸ್ನ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಅಥವಾ ದ ಸ್ಕ್ವೇರ್ ಮ್ಯಾಟ್ರಿಕ್ ದ ಆ ಮ್ಯಾಟ್ರಿಕ್ಸ್ ಇನ್ ವಿಚ್ ದ ನಂಬರ್ ಆಫ್ ರೋಸ್ ಆರ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ದೋಸ್ ಮ್ಯಾಟ್ರಿಕ್ಸ್ ಆರ್ ಕಾಲ್ಡ್ ಆಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಹಾಗಾದರೆ ರೋ ಮ್ಯಾಟ್ರಿಕ್ಸ್ ಕಾಲಮ್ ಮ್ಯಾಟ್ರಿಕ್ಸ್ ವರ್ಟಿಕಲ್ ಮ್ಯಾಟ್ರಿಕ್ಸ್ ಹಾರಿಜೆಂಟಲ್ ಮ್ಯಾಟ್ರಿಕ್ಸ್ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಸಿಂಗಲ್ಟನ್ ಮ್ಯಾಟ್ರಿಕ್ಸ್ ನಲ್ ಮ್ಯಾಟ್ರಿಕ್ಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎಂಟು ಟೈಪ್ನ ತಿಳ್ಕೊಂಡ್ರೆ ಸ್ಟೂಡೆಂಟ್ಸ್ ಈಗ ನಾವು ಹೋಗೋದು ಡಯಾಗನಲ್ ಮ್ಯಾಟ್ರಿಕ್ಸ್ ಏನು ಸ್ಟೂಡೆಂಟ್ಸ್ ಡಯಾಗನಲ್ ಮ್ಯಾಟ್ರಿಕ್ಸ್ ಇದು ಎಂಟನೇ ಟೈಪ್ ಓಕೆ ಏನಿದು ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದರೆ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದರೆ ಏನಾಗಿರಬೇಕು ಫಸ್ಟ್ ಕಂಡೀಷನ್ ಏನಾಗಿರಬೇಕು ಸ್ಟೂಡೆಂಟ್ಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದರೆ ಏನಾಗಿರಬೇಕು ಸ್ಟೂಡೆಂಟ್ಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು ಇನ್ ವಿಚ್ ಆಲ್ ದ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಓಹೋ ಒಂದು ಹೊಸ ಟರ್ಮ್ ಬಂತು ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂದರೆ ಲೀಡಿಂಗ್ ಡಯಾಗನಲ್ ಎಲಿಮೆಂಟ್ಸ್ ಅಂದರೆ ಏನು ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತಂದರೆ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವಿಲ್ಲಿ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವಿಲ್ಲಿ ಒನ್ ಟೂ ತ್ರೀ ಅಂತ ಇಲ್ಲೇನು ಕಾಣಿಸ್ತಿದೆ ಇಲ್ಲೇನು ಕಾಣಿಸ್ತಿದೆ ಇದನ್ನು ನಾವೇನಂತ ಕರಿತೀರಾ ಪ್ರಿನ್ಸಿಪಲ್ ಡಯಾಗನಲ್ ಅಂತ ಹೇಳ್ತೀವಿ ಅದೇ ರೀತಿ ಇನ್ನೊಂದು ಮ್ಯಾಟ್ರಿಕ್ಸ್ ಬಿನಲ್ಲಿ ನೋಡ್ರಿ ಇಲ್ಲಿ ಏನು ಕಾಣಿಸ್ತಿದೆ ಒನ್ ಟೂ ಫೋರ್ ಫೈವ್ ಇದನ್ನು ನಾವೇನಂತ ಕರಿತೀವಿ ಪ್ರಿನ್ಸಿಪಲ್ ಡಯಾಗನಲ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್ ಇನ್ನೊಂದು ಎಕ್ಸಾಂಪಲ್ ನಾನು ಕೊಡೋದೇ ಆದರೆ ಮ್ಯಾಟ್ರಿಕ್ಸ್ ಸಿ ಈಕ್ವಲ್ಸ್ ಒನ್ ಟು ತ್ರೀ ಫೋರ್ ಒನ್ ಟು ತ್ರೀ ಫೋರ್ ಅಂದರೆ ನಾನು ಉದಾಹರಣೆ ಕೊಡ್ತಾ ಇರೋದು ಪ್ರಿನ್ಸಿಪಲ್ ಡಯಾಗನಲ್ ಯಾವುದು ಅಂದ್ಬಿಟ್ಟಿದೆ ಯಾವುದು ಒನ್ ಫೋರ್ ಅಂತ ಇದಲ್ವಾ ಇದನ್ನು ನಾವೇನಂತ ಕರಿತೀವಿ ಪ್ರಿನ್ಸಿಪಲ್ ಡಯಾಗನಲ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್ ಹಾಗಾದರೆ ಏನಂತ ಹೇಳ್ತಾನೆ ಒಂದ್ಸಲ ವಿಚಾರ ಮಾಡೋಣ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದ್ರೇನು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು ಅಂದರೆ ನಂಬರ್ ಆಫ್ ರೋಸ್ ಆರ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಆಗಬೇಕು ಇನ್ ವಿಚ್ ಆಲ್ ದ ಪ್ರಿನ್ಸಿಪಲ್ ಡಯಾಗನಲ್ಸ್ ಆರ್ ನಾನ್ ಜೀರೋಸ್ ಅಂದರೆ ಪ್ರಿನ್ಸಿಪಲ್ ಡಯಾಗನಲ್ ಏನಿದೆ ಈ ಪ್ರಿನ್ಸಿಪಲ್ ಡಯಾಗನಲ್ ಏನಾಗಿರಬೇಕು ನಾನ್ ಜೀರೋ ಆಗಿರಬೇಕು ಜೀರೋ ಆಗಿರಬಾರ್ದು ಇದೇನಾಗಿರಬೇಕು ಸ್ಟೂಡೆಂಟ್ಸ್ ಈ ಪ್ರಿನ್ಸಿಪಲ್ ಡಯಾಗನಲ್ ಇದಲ್ವಾ ಇದು ನಾನ್ ಜೀರೋ ಆಗಿರಬೇಕು ಆ್ಯಂಡ್ ಆಲ್ ಅದರ್ ಎಲಿಮೆಂಟ್ಸ್ ಆರ್ ಝೀರೋಸ್ ಅಂದರೆ ಇನ್ ಮಿಕ್ಕಿರುವಂತಹ ಎಲಿಮೆಂಟ್ಸ್ ಏನಿದೆ ಇದು ಇಷ್ಟು ಕೂಡ ಏನಾಗಿರಬೇಕು ಝೀರೋಸ್ ಆಗಿರಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಏನಾಗಿರಬೇಕು ಝೀರೋಸ್ ಆಗಿದ್ದರೆ ಅದನ್ನು ನಾವೇನಂತ ಕರಿತೀರಾ ಅಂತಹ ಮ್ಯಾಟ್ರಿಕ್ಸ್ನ ನಾವೇನಂತ ಕರಿತೀವಿ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದರೆ ಇಷ್ಟೇ ಸ್ಟೂಡೆಂಟ್ಸ್ ಈ ಪ್ರಿನ್ಸಿಪಲ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಬಿನಲ್ಲಿ ನೀವು ಗಮನಿಸಿದ್ರೆ ಮ್ಯಾಟ್ರಿಕ್ಸ್ ಬಿನಲ್ಲಿ ಗಮನಿಸಿದ್ರೆ ಅಂದರೆ ಒನ್ ಟೂ ಫೋರ್ ಫೈವ್ ಏನಿದೆ ಇದು ಪ್ರಿನ್ಸಿಪಲ್ ಡಯಾಗ್ನಲ್ ಈ ಪ್ರಿನ್ಸಿಪಲ್ ಡಯಾಗ್ನಲ್ನ ಬಿಟ್ಟು ಮಿಕ್ಕಿರೋ ಎಲಿಮೆಂಟ್ಸ್ ಎಲ್ಲ ಝೀರೋ ಆಗಿರಬೇಕು ಹಾಗಾದರೆ ಅದೇ ರೀತಿಯಲ್ಲಿ ಇಲ್ಲಿ ನೋಡಿ ಮ್ಯಾಟ್ರಿಕ್ಸ್ ಏನು ನೋಡಿ ಇಲ್ಲಿ ಮ್ಯಾಟ್ರಿಕ್ಸ್ ಏನಲ್ಲಿ ಯಾವುದು ಒನ್ ಟೂ ತ್ರೀ ಅನ್ನೋದು ಬಿಟ್ಟರೆ ಅಂದರೆ ಅದೇ ಪ್ರಿನ್ಸಿಪಲ್ ಡಯಾಗ್ನಲ್ ಅದನ್ನು ಬಿಟ್ಟರೆ ಇನ್ನು ಮಿಕ್ಕಿರುವಂತಹ ಎಲಿಮೆಂಟ್ಸ್ ಎಲ್ಲ ಏನಾಗಿದೆ ನೋಡಿ ಸ್ಟೂಡೆಂಟ್ಸ್ ಝೀರೋ ಆಗಿದೆ
ಅದೇ ರೀತಿಯಲ್ಲಿ ಮ್ಯಾಟ್ರಿಕ್ಸ್ ಈಕ್ವಲ್ಸ್ 1 0 0 2. ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಇಲ್ಲಿ ಗಮನಿಸ್ಬೋದು ನೀವು, ಇಲ್ಲಿ 1 2 ಅಂತ ಇದೆಲ್ವಾ, ಇದೇ ಪ್ರಿನ್ಸಿಪಲ್ ಡಯಾಗ್ನಲ್. ಈ ಪ್ರಿನ್ಸಿಪಲ್ ಡಯಾಗ್ನಲ್ ಅನ್ನೋದು ಜೀರೋ ಆಗಿಲ್ಲ, ಅದು ಬಿಟ್ಟು ಮಿಕ್ಕಿರುವಂತಹ ಎಲಿಮೆಂಟ್ಸ್ ಏನಾಗಿದೆ ಸ್ಟೂಡೆಂಟ್ಸ್, ಜೀರೋ ಆಗಿದೆ. ಹಾಗಾದ್ರೆ ಇದನ್ನ ನಾವು ಕರಿತೀವಿ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ದ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ನಾನ್ ಜೀರೋಸ್ ಅಂಡ್ ಆಲ್ ಅದರ್ ಎಲಿಮೆಂಟ್ಸ್ ಆರ್ ಜೀರೋಸ್. ಕ್ಲಿಯರ್ ಆಯ್ತು ಅನ್ಸುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಡಯಾಗ್ನಲ್ ಎಲಿಮೆಂಟ್, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ ನಾನ್ ಜೀರೋ ಆಗಿರಬೇಕು, ಜೀರೋ ಆಗಿರಬಾರ್ದು. ಅಂಡ್ ಅದರ್ ಎಲಿಮೆಂಟ್ಸ್ ಅದರ್ ದ್ಯಾನ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಜೀರೋ ಆಗಿರಬೇಕು. ಇಂಥದನ್ನ ನಾವೇನಂತ ಕರಿತೀವಿ ಸ್ಟೂಡೆಂಟ್ಸ್, ಡಯಾಗ್ನಲ್ ಮ್ಯಾಟ್ರಿಕ್ಸ್. ಇಲ್ಲಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಅಂದ್ರೆ ಆನ್ ಎಲಿಮೆಂಟ್ ಬೋತ್ ದ ಸಬ್ಸ್ಕ್ರಿಪ್ಟ್ಸ್ ಆಫ್ ಐ ಅಂಡ್ ಜೆ ಆಫ್ ವಿಚ್ ಆರ್ ಈಕ್ವಲ್. ವಿಚ್ ಆರ್ ಈಕ್ವಲ್ ಅಂತ ತಂದ್ರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್, ಇಲ್ಲಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂದ್ರೆ ಯಾವ್ದು ಯಾವುದು ಅಂತ ತಂದ್ರೆ ನೋಡ್ರಿ, ಇಲ್ಲಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಏನು, 1 2 4 5. ಇದರಲ್ಲಿ ಎ ಐ ಜೆ ನಾನು ಹೇಳಿದ್ನಲ್ವಾ, ಈ ಎ ಐ ಜೆ ನಲ್ಲಿ ಈ ಐ ಜೆ ಅನ್ನೋದೇನಾಗಿರಬೇಕು, ಈಕ್ವಲ್ ಆಗಿರಬೇಕು ಅಂತ ಹೇಳ್ತೇನೆ. ಹಾಗಾದ್ರೆ ಒನ್ನ ಇದೆ ಅಲ್ವಾ, ಈ ಒನ್ನ ಪೊಸಿಷನ್ ಏನು, ಪೊಸಿಷನ್ ಏನು ಎ 1 1, ಟೂನ ಪೊಸಿಷನ್ ಏನು ಎ 2 2, ಫೋರ್ನ ಪೊಸಿಷನ್ ಏನು ಎ 3 3, ಫೈವ್ನ ಪೊಸಿಷನ್ ಏನು ಎ 4 4. ಇದನ್ನೇ ನಾವೇನಂತ ಕರಿತೀರಾ, ಇದನ್ನೇ ನಾವೇನಂತ ಕರಿತೀರಾ, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಸ್ಟೂಡೆಂಟ್ಸ್, ಅದೇ ರೀತಿಯಲ್ಲಿ ಪ್ರಿನ್ಸಿಪಲ್ ಆರ್ ಡಿ ಲೀಡಿಂಗ್ ಡಯಾಗ್ನಲ್, ಪ್ರಿನ್ಸಿಪಲ್ ಡಯಾಗ್ನಲ್ ಅಥವಾ ಲೀಡಿಂಗ್ ಡಯಾಗ್ನಲ್ ಅಂದ್ರೆ ಏನು ಅಂದ್ರೆ ದ ಲೈನ್ ಅಲಾಂಗ್ ವಿಚ್ ದ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಪೊಸಿಷನ್ಡ್. ಅಂದ್ರೆ ಈ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಏನಿದೆ, ಈ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಏನಿದೆ, ಈ ಎಲ್ಲಿ ಈ ಐ ಮತ್ತು ಜೆ ಅನ್ನೋದು ಈಕ್ವಲ್ ಆಗಿರುತ್ತೋ, ಅದು ಏನು ಪೊಸಿಷನ್ ಇದೆಯೋ ಆ ಪೊಸಿಷನ್ ಅಲ್ಲಿರುವಂತಹ ಆ ಲೈನ್ ನಾವೇನಂತ ಕರಿತೀರಾ, ಪ್ರಿನ್ಸಿಪಲ್ ಆರ್ ಲೀಡಿಂಗ್ ಡಯಾಗ್ನಲ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಹಾಗಾದ್ರೆ ಏನೇನು ಟೈಪ್ ತಿಳ್ಕೊಂಬಿಟ್ವಿ ನಾವು, ಒಂದು ರೋ ಮ್ಯಾಟ್ರಿಕ್ಸ್, ಕಾಲಮ್ ಮ್ಯಾಟ್ರಿಕ್ಸ್, ವರ್ಟಿಕಲ್ ಮ್ಯಾಟ್ರಿಕ್ಸ್, ಹಾರಿಜೆಂಟಲ್ ಮ್ಯಾಟ್ರಿಕ್ಸ್, ಸಿಂಗಲ್ಟನ್ ಮ್ಯಾಟ್ರಿಕ್ಸ್, ಆಮೇಲೆ ಏನೇನು ಟೈಪ್ ತಿಳ್ಕೊಂಡು ಸ್ಟೂಡೆಂಟ್ಸ್, ರೋ ಮ್ಯಾಟ್ರಿಕ್ಸ್, ಕಾಲಮ್ ಮ್ಯಾಟ್ರಿಕ್ಸ್, ಹಾರಿಜೆಂಟಲ್ ಮ್ಯಾಟ್ರಿಕ್ಸ್, ವರ್ಟಿಕಲ್ ಮ್ಯಾಟ್ರಿಕ್ಸ್, ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ಸಿಂಗಲ್ಟನ್ ಮ್ಯಾಟ್ರಿಕ್ಸ್, ನಲ್ ಮ್ಯಾಟ್ರಿಕ್ಸ್, ಸ್ಕ್ವೇರ್ ಮ್ಯಾಟ್ರಿಕ್ಸ್, ಡಯಾಗನಲ್ ಮ್ಯಾಟ್ರಿಕ್ಸ್. ಈಗ ಹೋಗೋಣ ಸ್ಕೇಲಾರ್ ಮ್ಯಾಟ್ರಿಕ್ಸ್, ಸ್ಕೇಲಾರ್ ಮ್ಯಾಟ್ರಿಕ್ಸ್, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್. ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಈಗೆಲ್ಲ ಹೇಳಿದೆ, ಪ್ರಿನ್ಸಿಪಲ್ ಡಯಾಗ್ನಲ್ ಬಿಟ್ಟು ಮಿಕ್ಕಿರೋದೆಲ್ಲ ಜೀರೋ ಆಗ್ಬಿಡ್ಬೇಕು ನೋಡ್ರಿ. ಇಲ್ಲಿ ಇಲ್ಲಿ ಪ್ರಿನ್ಸಿಪಲ್ ಡಯಾಗ್ನಲ್ ಏನಿದೆ ಇದು ಬಿಟ್ಟು ಮಿಕ್ಕಿರೋದೆಲ್ಲ ಜೀರೋ ಆಗ್ಬಿಟ್ಟಿದೆ ನೋಡಿ, ಆಗಿದೆಲ್ವಾ. ಪ್ರಿನ್ಸಿಪಲ್ ಡಯಾಗ್ನಲ್ ಬಿಟ್ಟು ಮಿಕ್ಕಿರುವಂತಹ ಎಲ್ಲ ಎಲಿಮೆಂಟ್ಸ್ ಕೂಡ ಏನಾಗ್ಬಿಟ್ಟಿದೆ, ಜೀರೋ ಆಗ್ಬಿಟ್ಟಿದೆ. ಆದರೆ ಆದರೆ ಹಾ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನು ಬರುತ್ತೆ ಅಂದರೆ ನೋಡಿ, ಕಂಡೀಷನ್ ಮತ್ತೆ ಹೇಳ್ತಾನೆ ನೋಡಿ, ಇನ್ ವಿಚ್ ಆಲ್ ದ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್. ಓಹೋ, ಪ್ರಿನ್ಸಿಪಲ್ ಡಯಾಗ್ನಲ್ನ ಏನಿದೆ ಅದೆಲ್ಲ ಏನಾಗಬೇಕಂತೆ, ಈಕ್ವಲ್ ಆಗಬೇಕಂತೆ. ಇಲ್ಲಿ ನೋಡಿ, ಇಲ್ಲಿ ಈಕ್ವಲ್ ಎಷ್ಟೆಷ್ಟಿದೆ ನೋಡಿ, 5 5 5. ಅದೇ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಾಗಿರೋದು, ಮ್ಯಾಟ್ರಿಕ್ಸ್ ಬಿ ಈಕ್ವಲ್ಸ್ 1 0 0 0 2 0 0 0 5. ಇಲ್ಲಿ ಪ್ರಿನ್ಸಿಪಲ್ ಡಯಾಗ್ನಲ್ ಯಾವುದಾಗಿದೆ ಸ್ಟೂಡೆಂಟ್ಸ್, 1 1 2 ಮತ್ತು 5. ಇನ್ಮಿಕ್ಕಿರುವಂತಹ ಇದೇನಿದೆ
ಇದೆಲ್ಲ ಏನಂತ ಕರಿತೀರಾ, ಅದರ್ ದ್ಯಾನ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್. ಏನಾಗಿರಬೇಕು? ಝೀರೋ ಆಗಿರಬೇಕು. ಇದೇನಿದು? ಇದು ಡಯಾಗ್ನಲ್, ಡಯಾಗ್ನಲ್ ಮ್ಯಾಟ್ರಿಕ್ಸ್. ಅದೇನದು? ಡಯಾಗ್ನಲ್ ಮ್ಯಾಟ್ರಿಕ್ಸ್. ಆದ್ರೆ ಇಲ್ಲಿ ಏನ್ ಹೇಳ್ತಾನೆ, ಪ್ರಿನ್ಸಿಪಲ್ ಡಯಾಗ್ನಲ್ ಏನಾಗಿರಬೇಕು? ಪ್ರಿನ್ಸಿಪಲ್ ಡಯಾಗ್ನಲ್ನ ಬಿಟ್ಟು ಮಿಕ್ಕಿರೋ ಎಲಿಮೆಂಟ್ಸ್ ಎಲ್ಲ ಝೀರೋ ಆಗಿರಬೇಕು. ಸರಿ, ಆದರೆ ಆ ಪ್ರಿನ್ಸಿಪಲ್ ಡಯಾಗ್ನಲ್ ಏನಾಗಿರಬೇಕು? ಈಕ್ವಲ್ ಆಗಿರಬೇಕು. ಈಕ್ವಲ್ ಆಗಿರಬೇಕು ಅಂದರೆ ಸೇಮ್ ನಂಬರ್ ಇರಬೇಕು. ಅದೇ ರೀತಿಯಲ್ಲಿ ಮ್ಯಾಟ್ರಿಕ್ಸ್ ಡಿ ಬರೆದ್ರೆ, ಮ್ಯಾಟ್ರಿಕ್ಸ್ ಡಿ ಬರಿತೀನಿ, ಮ್ಯಾಟ್ರಿಕ್ಸ್ ಡಿ ಬರಿತೀನಿ, 0 0 0 0 0 0 4 0 0 0 0 4 0 0 0 4. ಇದು 4x4 ಮ್ಯಾಟ್ರಿಕ್ಸ್. ಫಸ್ಟ್ ಏನು ಕಂಡೀಷನ್ ಫುಲ್ಫಿಲ್ ಆಯಿತು? ಫಸ್ಟ್ ಕಂಡೀಷನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಬೇಕು. ಎರಡನೇದೇನು ಅಂತ ತಂದರೆ, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಟು ಮಿಕ್ಕಿರೋ ಎಲ್ಲ ಎಲಿಮೆಂಟ್ಸ್ ಏನಾಗಿರಬೇಕು? ಝೀರೋ ಆಗಿರಬೇಕು. ಆಗಿದೆಯಾ ನೋಡಿ, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಬಿಟ್ಟು ಇನ್ನು ಮಿಕ್ಕಿರೋದೆಲ್ಲ ಏನಾಗಿದೆ? ಝೀರೋ ಆಗಿದೆ. ಮತ್ತೇನಾಗಿರಬೇಕು? ಪ್ರಿನ್ಸಿಪಲ್ ಡಯಾಗ್ನಲ್, ಪ್ರಿನ್ಸಿಪಲ್ ಡಯಾಗ್ನಲ್ ಈಕ್ವಲ್ ಆಗಿರಬೇಕು. 4 4 4 ಆಗಿದೆ. ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಅರ್ಥ ಆಗಿದೆ, ಸ್ಕೇಲರ್ ಮ್ಯಾಟ್ರಿಕ್ಸ್ ಅನ್ನೋದು ಒಂದು ಡಯಾಗ್ನಲ್ ಮ್ಯಾಟ್ರಿಕ್ಸ್. ಆ ಡಯಾಗ್ನಲ್ ಮ್ಯಾಟ್ರಿಕ್ಸಲ್ಲಿ ಎಲ್ಲ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗಿರಬೇಕು? ಈಕ್ವಲ್ ಆಗಿದ್ದರೆ ಅಂತಹ ಮ್ಯಾಟ್ರಿಕ್ಸ್ನ ನಾವೇನಂತ ಕರಿತೀವಿ ಸ್ಟೂಡೆಂಟ್ಸ್? ಸ್ಕೇಲಾರ್ ಮ್ಯಾಟ್ರಿಕ್ಸ್. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ತಂದರೆ, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಟು ಮಿಕ್ಕಿರೋದೆಲ್ಲ ಝೀರೋ ಆಗಿರಬೇಕು. ಸ್ಕೇಲಾರ್ ಮ್ಯಾಟ್ರಿಕ್ಸಲ್ಲಿ ಆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಈಕ್ವಲ್ ಆಗಿರಬೇಕು. ಅದೇ ರೀತಿಯಲ್ಲಿ ಯುನಿಟ್ ಮ್ಯಾಟ್ರಿಕ್ಸ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಯುನಿಟ್ ಮ್ಯಾಟ್ರಿಕ್ಸ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಏನು ಹೀಗಂದರೆ ಅ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಯುನಿಟ್ ಮ್ಯಾಟ್ರಿಕ್ಸ್ ಅಥವಾ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದರೆ ಅದೊಂದು ಡಯಾಗ್ನಲ್ ಮ್ಯಾಟ್ರಿಕ್ಸ್. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಏನು? ಪ್ರಿನ್ಸಿಪಲ್ ಡಯಾಗ್ನಲ್ ಬಿಟ್ಟು, ಈ ಪ್ರಿನ್ಸಿಪಲ್ ಡಯಾಗ್ನಲ್ ಏನಿದೆ ಇದು ಬಿಟ್ಟು ಮಿಕ್ಕಿರೋದೆಲ್ಲ ಝೀರೋ ಆಗಿರಬೇಕು. ಓಕೆ. ಇನ್ ವಿಚ್ ದ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು 1. ಓಹೋ, ಯುನಿಟ್ ಮ್ಯಾಟ್ರಿಕ್ಸ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಯುನಿಟ್ ಅಂದರೆ ಆಲ್ರೆಡಿ ನಿಮಗೆ ಗೊತ್ತಾಗೋಯ್ತು ಏನು ಯುನಿಟ್ ಅಂತಂದರೆ. ಯುನಿಟ್ ಅಂದರೆ ಏನು 1. ಹಾಗಾದರೆ ಇಲ್ಲಿ ಇರುವಂತಹ ಡಯಾಗನಲ್ ಮ್ಯಾಟ್ರಿಕ್ಸ್ನ ಎಲ್ಲನೂ ಕೂಡ ಏನಾಗಿರಬೇಕು? 1 ಆಗಿರಬೇಕು. 1 ಬಿಟ್ಟು ಬೇರೆ ನಂಬರ್ಸ್ ಆಗಿದೆ. ಇಲ್ಲಿ 5 5, ಇಲ್ಲಿ 5, ಇಲ್ಲಿ 5, ಇಲ್ಲಿ 5 ಇದಿದ್ರೆ ಪ್ರಿನ್ಸಿಪಲ್ ಡಯಾಗನಲ್ಲಿ, ಅಥವಾ 9 9 9 ಅಂತ ಇದ್ದಿದ್ರೆ ಇದೇ ಮ್ಯಾಟ್ರಿಕ್ಸಲ್ಲಿ, ಅಥವಾ ಇಲ್ಲಿ 1 1 ಅನ್ನೋದಕ್ಕೆ ಬದಲಾಗಿ 9 9 ಅಥವಾ 6 6 ಅಂತ ಇದ್ದಿದ್ರೆ ಏನಾಗ್ಬಿಟ್ಟಿರೋದು? ಸ್ಕೇಲರ್ ಮ್ಯಾಟ್ರಿಕ್ಸ್ ಆಗಿರೋದು. ಆದರೆ 1 1 ಅಂತ ಇತ್ತು ಅಂದರೆ ಅದನ್ನು ನಾವೇನಂತ ಕರಿತೀವಿ ಸ್ಟೂಡೆಂಟ್ಸ್? ಯುನಿಟ್ ಮ್ಯಾಟ್ರಿಕ್ಸ್ ಅಥವಾ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಈ ಯುನಿಟ್ ಮ್ಯಾಟ್ರಿಕ್ಸ್ ಅಥವಾ ಐಡೆಂಟಿಟಿ ಮ್ಯಾಟ್ರಿಕ್ಸ್ನ ಕ್ಯಾಪಿಟಲ್ ಲೆಟರ್ ಐ ಇಂದ ಸೂಚಿಸ್ತೀವಿ, IN. ಅಂದರೆ ಆರ್ಡರ್ನ ಸೂಚಿಸುತ್ತೆ. ಸೇ ಫಾರ್ ಎಕ್ಸಾಂಪಲ್, I2 ಅಂತ ಇರುತ್ತೆ ಅನ್ಕೊಳ್ಳಿ. ಹಾಗಾದರೆ 2x2 ಆರ್ಡರ್. 2x2 ಆರ್ಡರ್ಗೆ ಏನು ಮಾಡಬೇಕು? 1 0 0 1. ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಏನಾಗಿದೆ ನೋಡ್ರಿ? 1 ಆಗಿದೆ, ಮಿಕ್ಕಿರೋದೆಲ್ಲ 0 ಆಗಿದೆ. ಅದೇ ಅಕಸ್ಮಾತ್ ಏನಾದರೂ I3 ಆಗಿತ್ತು ಅಂತ ತಂದರೆ, 1 0 0 0 1 0 0 0 1. ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಎಲ್ಲ 1 ಆಗಿರಬೇಕು. ಅದರ್ ದ್ಯಾನ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ 0 ಆಗಿತ್ತು ಅಂದರೆ, ಹಾಗಾದ್ರೆ ಇದನ್ನೇನಂತ ಕರೀತೀರ ನೀವು? ಯುನಿಟ್ ಮ್ಯಾಟ್ರಿಕ್ಸ್ ಅಥವಾ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಹಾಗಾದರೆ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಎವ್ರಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಈಸ್ 1. ಪ್ರತಿ ಡಯಾಗ್ನಲ್ ಎಲಿಮೆಂಟ್ಸ್ ಏನಿದೆಯೋ ಅದೆಲ್ಲ 1 ಆಗಿರಬೇಕು. ಆ್ಯಂಡ್ ಅದರ್ ಎಲಿಮೆಂಟ್ಸ್ ಆರ್ 0. ಪ್ರತಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸು 1 ಆಗಿದ್ದು ಮಿಕ್ಕಿರುವಂಥ ಎಲಿಮೆಂಟ್ಸ್ ಎಲ್ಲ 0 ಆಗಿತ್ತು ಅಂದರೆ ಅದನ್ನು ಯುನಿಟ್ ಮ್ಯಾಟ್ರಿಕ್ಸ್ ಅಥವಾ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಐ ಅಥವಾ IN ಅಂತ ಕರಿತೀವಿ ಸ್ಟೂಡೆಂಟ್ಸ್. ಅಕಸ್ಮಾತ್ ಎಕ್ಸಾಮಿನೇಷನಲ್ಲಿ ನಿಮಗೆ I4 ಅಂತ ಏನಾದರೂ ಕೊಟ್ಟುಬಿಟ್ಟಿದ್ದರೆ ಅದರ ಆರ್ಡರ್ ಏನಾಗಿರುತ್ತೆ? ಅದು ಯುನಿಟ್ ಮ್ಯಾಟ್ರಿಕ್ಸ್ ಆಗಿರುತ್ತೆ ಅಥವಾ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಅದು 4th ಆರ್ಡರ್ಗೆ ಆಗಿರುತ್ತೆ. 4th ಆರ್ಡರ್ ಅಂದರೆ 4x4 ಆಗಿರುತ್ತೆ.
ಫೋರ್ ಬೈ ಫೋರ್. ಅದೇ ಅಕಸ್ಮಾತ್ ಐ ತ್ರೀ ಅಂತ ಕೊಟ್ಟಿದ್ರೆ ಸ್ಟೂಡೆಂಟ್ಸ್, ಐ ತ್ರೀ ಅಂತ ಕೊಟ್ಟಿದ್ರ ಅಂತಂದರೆ ತ್ರೀ ಬೈ ತ್ರೀ ಆರ್ಡರ್ ಆಗಿರುತ್ತೆ. 100 010 001 ಹಾಗಾದರೆ ನಾವು 11 ಟೈಪ್ನ ತಿಳ್ಕೊಂಡ್ವಿ. ಈಗ ನಾವು ಹೋಗೋದು 12ನೇ ಟೈಪ್ಗೆ ಸ್ಟೂಡೆಂಟ್ಸ್. ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ವಾಟ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಏನಿದು? ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತಂದರೆ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ಎಲಿಮೆಂಟ್ಸ್ ಎಬೋ ಆರ್ ಬಿಲೋ ದ ಪ್ರಿನ್ಸಿಪಲ್ ಡಯಾಗ್ನಲ್ ಆರ್ ಝೀರೋಸ್. ಪ್ರಿನ್ಸಿಪಲ್ ಡಯಾಗ್ನಲ್ನ ಮೇಲಾಕ್ಕೊಳ್ಳಿ ಅಥವಾ ಕೆಳಗಾಕ್ಕೊಳ್ಳಿ, ಎಲ್ಲ ಝೀರೋ ಆಗಿದ್ರೆ ಅಂತಹದನ್ನು ನಾವೇನಂತ ಕರಿತೀರ, ಆ್ಯಂಡ್ ರೆಸ್ಟ್ ಆರ್ ನಾನ್ ಝೀರೋಸ್ ಈಸ್ ಕಾಲ್ಡ್ ಆಸ್ ಎ ಟ್ರಯಾಂಗ್ಯುಲರ್ ಸೀರೀಸ್. ಹಾಗಾದರೆ ಪ್ರಿನ್ಸಿಪಲ್ ಡಯಾಗ್ನಲ್ನ ಬಿಟ್ಟು ಪ್ರಿನ್ಸಿಪಲ್ ಡಯಾಗ್ನಲ್ ನ ಮೇಲ್ ಹಾಕ್ಕೊಳ್ಳಿ ಅಥವಾ ಕೆಳಗೆ ಹಾಕ್ಕೊಳ್ಳಿ, ಅದು ಪ್ರಿನ್ಸಿಪಲ್ ಡಯಾಗ್ನಲ್ ಮತ್ತು ಅದರ ಮೇಲೆ ಹಾಕ್ಕೊಳ್ಳಿ ಅಥವಾ ಕೆಳಗಡೆ ಹಾಕ್ಕೊಳ್ಳಿ, ಝೀರೋಸ್ ಏನಾದರೂ ಆಗಿತ್ತು ಅಂತಂದರೆ, ಮತ್ತು ಪ್ರಿನ್ಸಿಪಲ್ ಡಯಾಗ್ನಲ್ನ ಮೇಲೆ ಅಥವಾ ಕೆಳಗಡೆ ಅದು ನಾನ್ ಝೀರೋಸ್ ಆಗಿದ್ರೆ ಅದನ್ನೇನಂತ ಕರಿತೀರಾ, ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಇದು ನಿಮ್ಗೆ ಅರ್ಥ ಆಗಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಆಯಿತು ಅನಿಸುತ್ತೆ. ಇದರಲ್ಲಿ ಎರಡು ಟೈಪ್ ಬರುತ್ತೆ. ಒಂದು ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ಇನ್ನೊಂದು ಲೋಯರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಹಾಗಾದರೆ ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಒಂದ್ಸಲ ಇಲ್ಲಿ ಹೋಗಲಿಕ್ಕೆ ಮುಂಚೆ ಒಂದು ಎಕ್ಸಾಂಪಲ್ನ ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಮ್ಯಾಟ್ರಿಕ್ಸ್ ಎ ಈಕ್ವಲ್ಸ್ 1 2 3 4 5 6 7 8 9 ಇದು ನಾರ್ಮಲ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಇದೇ ಅಕಸ್ಮಾತ್ ಏನಾದರೂ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದಾಗ, ಇಲ್ಲಿ ನೋಡ್ರಿ ಪ್ರಿನ್ಸಿಪಲ್ ಡಯಾಗ್ನಲ್ ಇಲ್ಲಿ ತೋರಿಸ್ತಾ ಇದ್ದೀನಿ, ಇವಾಗ ತೋರಿಸ್ತಾ ಇದ್ದೀನಿ, ಇದು ಪ್ರಿನ್ಸಿಪಲ್ ಡಯಾಗ್ನಲ್. ಇದು ಪ್ರಿನ್ಸಿಪಲ್ ಡಯಾಗ್ನಲ್ ಮೇಲೆ, ಇದು ಟ್ರಯಾಂಗ್ಯುಲರ್. ಇನ್ನು ಮಿಕ್ಕಿದೆ ನೋಡ್ರಿ, ಇಲ್ಲಿ ಇನ್ ಮಿಕ್ಕಿದೆ ನೋಡ್ರಿ, ಇದು ಝೀರೋಸ್ ಆಗಿರಬೇಕು. ಹಾಗಾದ್ರೆ ಇದನ್ನ ನಾವು ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅದೇ ಅಕಸ್ಮಾತ್ ಏನಾದರೂ ಇನ್ನೊಂದು ಮ್ಯಾಟ್ರಿಕ್ಸ್ ಬರಿತಾ ಇದ್ದೀನಿ 1 2 3 4 3 1 2 1 8 ಇಲ್ಲಿ ನೀವು ಗಮನಿಸಿದಾಗ ಇಲ್ಲಿ ಗಮನಿಸಿ ನೋಡಿ, ಇಲ್ಲಿ ಏನದು ಪ್ರಿನ್ಸಿಪಲ್ ಡಯಾಗ್ನಲ್. ಆ ಪ್ರಿನ್ಸಿಪಲ್ ಡಯಾಗ್ನಲ್ನ ಟ್ರಯಾಂಗಲ್ ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಈ ಟ್ರಯಾಂಗಲ್ ಇದಲ್ವಾ, ಇನ್ನು ಮಿಕ್ಕಿರುವಂತಹ ಎಲಿಮೆಂಟ್ಸ್ ಪ್ರಿನ್ಸಿಪಲ್ ಡಯಾಗ್ನಲ್ ಮತ್ತು ಅದರ ಮಿಕ್ಕಿರುವಂತಹ ಇದೇನಿದೆ, ಇದೇನಾದ್ರೂ ಝೀರೋಸ್ ಏನಾದರೂ ಆಗಿದ್ರೆ, ಪ್ರಿನ್ಸಿಪಲ್ ಡಯಾಗ್ನಲ್ ಮತ್ತು ಅದ್ರ ಕೆಳಗಡೆ ಇರುವಂಥ ಪಾರ್ಟ್ ಎಲ್ಲ ನಂಬರ್ಸ್ ಇರಬೇಕು, ಅದರ ಆಪೋಸಿಟ್ ಪಾರ್ಟಲ್ಲಿ ಇದು ಝೀರೋಸ್ ಏನಾದರೂ ಆಗಿದ್ರೆ ಇದನ್ನು ಕೂಡ ನಾವೇನಂತ ಕರಿತೀರ, ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇಲ್ಲಿ ಮತ್ತೆ ನೀವು ಅಪ್ಪರ್ ಟ್ರಯಾಂಗ್ಯುಲರ್ ಅಂದ್ರೇನು, ಲೋಯರ್ ಟ್ರಯಾಂಗ್ಯುಲರ್ ಅಂದ್ರೇನು ಅಂತಂದರೆ, ಈಗ ನಾನು ಈಗೆಲ್ಲ ಹೇಳಿದೆ ನಾನು ನಿಮಗೆ, ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ. ನೋಡ್ರಿ ಇಲ್ಲಿ ಇದು ಪ್ರಿನ್ಸಿಪಲ್ ಡಯಾಗ್ನಲ್ನ ಮೇಲಿರುವಂತಹ ಪಾರ್ಟ್ ನಂಬರ್ಸ್ ಇರುತ್ತೆ, ಅದನ್ನೇ ಇದ್ರ ಕೆಳಗಡೆ ಎಲ್ಲ ಏನಾಗಿದೆ, ಝೀರೋಸ್ ಆಗಿದೆ. ಟ್ರಯಾಂಗ್ಯುಲರ್ ಫಾರ್ಮೇಷನ್ ಆಗಿರೋದಿಲ್ಲಿ ಮೇಲೆ. ಹಾಗಾದರೆ ಇದನ್ನು ನಾವು ಕರಿತೀವಿ ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಏನು ಹೀಗಂದರೆ ಆ ಸ್ಕ್ವೇರ್ ಮ್ಯಾಟ್ರಿಕ್, ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಏನಾಗಿರಬೇಕು, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಈ ಸೆಟ್ ಟು ಬಿ ಆನ್ ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಇಫ್ ಆಲ್ ದ ಎಲಿಮೆಂಟ್ಸ್ ಬಿಲೋ ದ ಪ್ರಿನ್ಸಿಪಲ್ ಡಯಾಗ್ನಲ್ ಆರ್ ಝೀರೋಸ್. ಪ್ರಿನ್ಸಿಪಲ್ ಡಯಾಗ್ನಲ್ ಏನಿದೆ ಇಲ್ಲಿ ನೋಡಿ, ಇಲ್ಲಿ ಇದು ಪ್ರಿನ್ಸಿಪಲ್ ಡಯಾಗ್ನಲ್ ಕಾಣಿಸ್ತಾ ಇದೆ. ಈ ಪ್ರಿನ್ಸಿಪಲ್ ಡಯಾಗ್ನಲ್ನ ಕೆಳಗಿರುವಂತಹದ್ದು ನೋಡ್ರಿ, ಇದೆಲ್ಲ ಏನಾಗಿರ್ಬೇಕು, ಇದೆಲ್ಲ
ಜೀರೋಸ್ ಆಗಿದ್ದರೆ ಪ್ರಿನ್ಸಿಪಲ್ ಡಯಾಗನಲ್ನ ಕೆಳಗಡೆ ಎಲ್ಲ ಜೀರೋಸ್ ಆಗಿದ್ದರೆ ಹಾಗಾದರೆ ನಾವು ಇದನ್ನ ಇಂಥ ಮ್ಯಾಟ್ರಿಕ್ಸ್ನ ನಾವು ಕರಿತೀವಿ ಏನಂತ ಕರಿತೀವಿ ಅಪ್ಪರ್ ಟ್ರಯಾಂಗಲ್ ಟ್ರಯಾಂಗಲ್ ಅಪ್ಪರ್ ಆಗಿದೆ ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಇಫ್ ದ ಜೀರೋ ಎಲಿಮೆಂಟ್ಸ್ ಲೈ ಬಿಲೋ ದ ಪ್ರಿನ್ಸಿಪಲ್ ಡಯಾಗ್ನಲ್ ಪ್ರಿನ್ಸಿಪಲ್ ಡಯಾಗ್ನಲ್ನ ಕೆಳಗಡೆ ಜೀರೋಸ್ ಏನಾದರೂ ಇತ್ತು ಅಂದರೆ ಅದನ್ನು ಅಪ್ಪರ್ ಟ್ರಯಾಂಗ್ಯುಲರ್ ಅಂತ ಕರಿತೀವಿ ಅದೇ ಲೋಯರ್ ಟ್ರಯಾಂಗ್ಯುಲರ್ ಅಂತಂದರೆ ಲೋಯರ್ ಟ್ರಯಾಂಗ್ಯುಲರ್ ಲೋಯರಲ್ಲಿರಬೇಕು ಅಂದರೆ ನೋಡಿ ಇಲ್ಲಿ ಜೀರೋ ಇದೆ ಇದನ್ನೇನಂತ ಕರೀತಾರೆ ಇದನ್ನು ಲೋಯರ್ ಟ್ರಯಾಂಗ್ಯುಲರ್ ಅಂತ ಕರಿತೀವಿ ಇದು ಪ್ರಿನ್ಸಿಪಲ್ ಡಯಾಗ್ನಲ್ ಅಂತ ಹೇಳ್ತೀವಿ ಇದು ಪ್ರಿನ್ಸಿಪಲ್ ಡಯಾಗ್ನಲ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಇಲ್ಲಿ ಕಾಣಿಸ್ತಿದೆ ಸೊ ಅದೇ ರೀತಿಯಲ್ಲಿ ಇನ್ಮಿಕ್ಕಿರುವಂತಹ ಎಲಿಮೆಂಟ್ಸ್ ಏನಾಗಿದೆ ನೋಡಿ ಜೀರೋ ಆಗಿದೆ ಹಾಗಾದರೆ ಇಂತಹ ಮ್ಯಾಟ್ರಿಕ್ಸ್ನ ನಾವು ಕರಿತೀವಿ ಲೋಯರ್ ಟ್ರಯಾಂಗ್ಯುಲರ್ ಹಂಗಂದ್ರೆ ಏನು ಇಫ್ ದ ಜೀರೋ ಎಲಿಮೆಂಟ್ಸ್ ಲೈ ಎಬೋ ದ ಪ್ರಿನ್ಸಿಪಲ್ ಡಯಾಗ್ನಲ್ ಇಫ್ ಜೀರೋ ಎಲಿಮೆಂಟ್ಸ್ ಲೈಸ್ ಎಬೋ ದ ಪ್ರಿನ್ಸಿಪಲ್ ಡಯಾಗ್ನಲ್ ಈಸ್ ಕಾಲ್ಡ್ ಆಸ್ ಲೋಯರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಹಾಗಾದರೆ ನೆಕ್ಸ್ಟ್ ಟೈಪ್ ಬಂದು ಆರ್ಥೋಗನಲ್ ಮ್ಯಾಟ್ರಿಕ್ಸ್ ಇನ್ ಸ್ಟೂಡೆಂಟ್ಸ್ ಆರ್ಥೋಗನಲ್ ಮ್ಯಾಟ್ರಿಕ್ಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಈ ಸೆಟ್ ಟು ಬಿ ಆರ್ಥೋಗನಲ್ ಇಫ್ ಎ ಇಂಟು ಎ ಡ್ಯಾಶ್ ಈಕ್ವಲ್ಸ್ ಐ ಎ ಇಂಟು ಎ ಡ್ಯಾಶ್ ಈಕ್ವಲ್ಸ್ ಐ ವೇರ್ ಎ ಡ್ಯಾಶ್ ಮೀನ್ಸ್ ಟ್ರಾನ್ಸ್ಪೋಸ್ ಆಫ್ ಎ ಆ್ಯಂಡ್ ಐ ಮೀನ್ಸ್ ದ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ಆಫ್ ಎ ಆಮೇಲೆ ಬರುತ್ತೆ ಆದರೂ ಇಲ್ಲೊಂದು ವಿಚಾರ ತಿಳ್ಕೊಂಡ್ರಿ ಎ ಇಂಟು ಎ ಡ್ಯಾಶ್ ಈಕ್ವಲ್ಸ್ ಐ ಆಗಿದ್ದರೆ ಇದು ಒಂದು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ ಮತ್ತೆ ಇಲ್ಲಿ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಬಂದಾಗ ಇದ್ರ ಬಗ್ಗೆ ಆರ್ಥೋಗನಲ್ ಮ್ಯಾಟ್ರಿಕ್ಸ್ ಬಗ್ಗೆ ಮತ್ತೆ ನಿಮಗೆ ರಿಮೈಂಡ್ ಮಾಡ್ತೀನಿ ಸ್ಟೂಡೆಂಟ್ಸ್ ಹಾಗಾದ್ರೆ ಇವಾಗ ನಿಮಗೆ ಜ್ಞಾಪಕ ಇರಬೇಕಾಗಿರೋದೇನು ಎ ಇಂಟು ಎ ಡ್ಯಾಶ್ ಮಾಡಿದಾಗ ಐ ಬಂತು ಅಂದರೆ ಅದರ ಅರ್ಥ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂತು ಅಂದರೆ ಅರ್ಥ ಅದು ಆರ್ಥೋಗನಲ್ ಮ್ಯಾಟ್ರಿಕ್ಸ್ ಅಂದ್ಬಿಟ್ಟಿದೆ ಅದರ ಎಕ್ಸಾಂಪಲ್ ಮುಂದಕ್ಕೆ ನಾನು ಕೊಡ್ತೀನಿ ಸ್ಟೂಡೆಂಟ್ಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಏನಿದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತಂದರೆ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಈಸ್ ಸೆಡ್ ಟು ಬಿ ಸಿಮೆಟ್ರಿಕ್ ಇಫ್ ಎ ಡ್ಯಾಶ್ ಈಕ್ವಲ್ಸ್ ಎ ಇಫ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಈ ಸೆಡ್ ಟು ಬಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇಫ್ ಎ ಡ್ಯಾಶ್ ಈಕ್ವಲ್ಸ್ ಎ ಏನು ಹೀಗಂದರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ನ ಅರ್ಥ ಹೇಳಬೇಕು ಅಂತ ತಂದಾಗ ಅಲ್ಲಿವರೆಗೂ ಕಾಯುವಂತ ಅಗತ್ಯ ಇಲ್ಲ ಮ್ಯಾಟ್ರಿಕ್ಸ್ ಎ ಇದೆ ಮ್ಯಾಟ್ರಿಕ್ಸ್ ಎ ಇದೆ 4, 5, 6, 7 ಇದನ್ನ ಟ್ರಾನ್ಸ್ಪೋಸ್ ಮಾಡಬೇಕು ಟ್ರಾನ್ಸ್ಪೋಸ್ ಅಂತ ತಂದ್ರೆ ಎ ಡ್ಯಾಶ್ ಇಂಟರ್ಚೇಂಜಿಂಗ್ ಆಫ್ ರೋಸ್ ಇಂಟು ಕಾಲಮ್ಸ್ ಕಾಲಮ್ಸ್ ಎಲ್ಲ ರೋಸ್ ಆಗಿ ಮಾಡಬೇಕು ಅಥವಾ ರೋಸ್ನೆಲ್ಲ ಕಾಲಮ್ಸ್ ಆಗಿ ಮಾಡಬೇಕು ನೋಡ್ರಿ ಇಲ್ಲಿ 4, 5 ಅಂತ ಇದೆ ರೋ ಇದೆ ಅದನ್ನು ನಾವು ಕಾಲಮ್ ಆಗಿ ಬರೀತೀವಿ 6, 7 ಅಂತ ಇದೆ ಅದು ರೋನಲ್ಲಿದೆ ಅದನ್ನು ನಾವೇನಂತ ಕರಿತೀರಾ ಕಾಲಮ್ ಆಗಿ ಮಾಡ್ತೀರಾ ಇದನ್ನೇ ಎ ಡ್ಯಾಶ್ ಅಂತ ಕರಿತೀವಿ ಅಥವಾ ಆಫ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಈಗ ಇಲ್ಲಿ ವಾಪಸ್ ಮತ್ತೆ ಬರ್ತೀನಿ ಸಿಮೆಟ್ರಿಕ್ಸ್ ಮ್ಯಾಟ್ರಿಕ್ಸ್ನ ಯಾವುದನ್ನು ಕರಿತೀವಿ ಅಂದರೆ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಒಂದು ಮ್ಯಾಟ್ರಿಕ್ಸ್ ಇದೆ ಎ ಅದನ್ನು ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿಬೇಕು ಅಂತಂದರೆ ಎ ಡ್ಯಾಶ್ ಈಕ್ವಲ್ಸ್ ಟು ಎ ಡ್ಯಾಶ್ ಎಯಿಂದ ಎ ಡ್ಯಾಶ್ ಮಾಡಿದ್ರು ಕೂಡ ಸೇಮ್ ಅದೇ ಬರಬೇಕು ಈಗ ಇವಾಗ ಇಲ್ಲಿ ನೋಡಿ ಇಲ್ಲಿ ಸ್ಟೂಡೆಂಟ್ಸ್ ಡಿಯರ್ ಸ್ಟೂಡೆಂಟ್ಸ್ ಇಲ್ಲಿ ಎ ಇದೆ 5, 6, 6, 7 ಈಗ ನಾವು ಎ ಡ್ಯಾಶ್ ಮಾಡೋಣ ಎ ಡ್ಯಾಶ್ ಮಾಡೋಣ ಈಗ ರೋ ಇದೆ 5, 6 ಅದು ಕಾಲಮ ಬರೆಯೋಣ 5, 6 ರೋ ಇದೆ 6, 7 ಈಗ ಇಲ್ಲಿ ನೋಡಿ ಇಲ್ಲಿ ಏನಿದೆಯೋ ಅದೇ ಇಲ್ಲೇ ಬಂದಿದೆ ಎ ಈಕ್ವಲ್ಸ್ ವೇರ್ ಎ ಈಕ್ವಲ್ಸ್ ಎ ಡ್ಯಾಶ್ ಆಗಿತ್ತು ಅಂದರೆ ಈ ಮ್ಯಾಟ್ರಿಕ್ಸ್ ಏನ ಕರಿತೀವಿ ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅದೇ ರೀತಿಯಲ್ಲಿ ಮ್ಯಾಟ್ರಿಕ್ಸ್ ಬಿ ಇಲ್ಲಿದೆ ನೋಡ್ರಿ ಬಿ ಡ್ಯಾಶ್ ಮಾಡಿ
ಬಿ ಡ್ಯಾಶ್ ಮಾಡಿದ್ರ ಅಂತ ತಂದರೆ, ಬಿ ಡ್ಯಾಶ್ ಅಂತ ತಂದರೆ ರೋಸ್ನೆಲ್ಲ ಕಾಲಮ್ಸಾಗಿ ಬರಬೇಕು. ನೋಡ್ರಿ ರೋಸ್ ನೋಡ್ರಿ, 4, 5, 6, 5, 1, 2, 6, 2, 3. ಈಗ ಬಗ್ಗೆ ಇಲ್ಲಿ ನೀವು ಗಮನಿಸಿ ನೋಡಿ, ಇಲ್ಲಿ ಇಲ್ಲಿ ಗಮನಿಸಿ ನೋಡಿದಾಗ ನಿಮಗೆ, ಇಲ್ಲಿ ಗಮನಿಸಿ ನೋಡಿದಾಗ ನಿಮ್ಗೆ ಏನಾಗ್ತಾ ಇದೆ ನೋಡ್ರಿ, ಇಲ್ಲಿ ಮ್ಯಾಟ್ರಿಕ್ಸ್ ಬಿ ಈಕ್ವಲ್ಸ್ ಬಿ ಡ್ಯಾಶ್. ಬಿ ಏನಿದೆಯೋ ಬಿ ಡ್ಯಾಶಲ್ಲೂ ಅದೇ ಬಂದಿದೆ ನೋಡ್ರಿ. ಇಲ್ಲಿ 4, 5, 6 ಇದೆ, 4, 5, 6, 5, 1, 2, 5, 1, 2, 6, 2, 3, 6, 2, 3. ಹಾಗಾದರೆ ಈ ಮ್ಯಾಟ್ರಿಕ್ಸ್ ಬಿ ಮತ್ತು ಬಿ ಡ್ಯಾಶ್ ಅನ್ನೋದು ಸೇಮ್ ಆಗಿದ್ರೆ, ಈಕ್ವಲ್ ಆಗಿದ್ರೆ ಅದು ನಾವೇನಂತ ಕರಿತೀರಾ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಆಮೇಲಿಂದ ಹೇಳ್ತೀನಿ ಅಂದರೆ ಆರ್ಥೋಗೊನಲ್ ಮ್ಯಾಟ್ರಿಕ್ಸ್. ಆರ್ಥೋಗೊನಲ್ ಮ್ಯಾಟ್ರಿಕ್ಸ್ ಅಂದ್ರೇನು, ಎ ಇಂಟು ಎ ಡ್ಯಾಶ್ ಈಕ್ವಲ್ಸ್ ಐ. ಹಾಗಾದರೆ ಎನ ಟ್ರಾನ್ಸ್ಪೋಸ್ ಮಾಡಿದ್ರೆ ಎ ಡ್ಯಾಶ್ ಬರುತ್ತೆ. ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರ ಅಂತ ತಂದರೆ ನಮಗೇನು ಬರಬೇಕು ಸ್ಟೂಡೆಂಟ್ಸ್, ಐ ಬರಬೇಕು. ಅದನ್ನೇ ನಾವೇನಂತ ಕರಿತೀರಾ, ಐ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರಬೇಕು. ಅದನ್ನೇ ನಾವೇನಂತ ಕರಿತೀವಿ, ಆರ್ಥೋಗೋನಲ್ ಮ್ಯಾಟ್ರಿಕ್ಸ್. ಹಾಗಾದರೆ ಏನೇನು ಟೈಪ್ನ ಕಲ್ತ್ಕೊಂಡ್ವಿ ಅಂತ ಒಂದ್ಸಲ ನೋಡ್ಕೊಂಡು ಹೋಗ್ಬಿಡೋಣ. ರೋ ಮ್ಯಾಟ್ರಿಕ್ಸ್, ಅ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ರೋ. ಒಂದೇ ಒಂದು ರೋ ಇತ್ತು ಅಂದರೆ ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಒಂದೇ ಒಂದು ಕಾಲಮ್ ಇತ್ತು ಅಂತಂದರೆ ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಹಾರಿಜಾಂಟಲ್ ಅಂತಂದರೆ ನಂಬರ್ ಆಫ್ ಕಾಲಮ್ಸ್ ಆರ್ ಮೋರ್ ದ್ಯಾನ್ ರೋಸ್ ಆಗಿತ್ತು ಅಂತಂದರೆ ಹಾರಿಜಾಂಟಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ವರ್ಟಿಕಲ್ ಮ್ಯಾಟ್ರಿಕ್ಸ್, ನಂಬರ್ ಆಫ್ ರೋಸ್ ಆರ್ ಮೋರ್ ದ್ಯಾನ್ ಕಾಲಮ್ಸ್ ಆಗಿತ್ತು ಅಂತಂದರೆ ವರ್ಟಿಕಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ವೆನ್ ನಂಬರ್ ಆಫ್ ರೋಸ್ ಆರ್ ನಾಟ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಆಗಿತ್ತು ಅಂದರೆ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸಿಂಗಲ್ಟನ್ ಮ್ಯಾಟ್ರಿಕ್ಸ್ ಅಂದರೆ ಯಾವ ಮ್ಯಾಟ್ರಿಕ್ಸ್ನಲ್ಲಿ ಒಂದೇ ಒಂದು ಎಲಿಮೆಂಟ್ ಇರುತ್ತೋ ಅಂಥ ಮ್ಯಾಟ್ರಿಕ್ಸ್ನ ನಾವು ಸಿಂಗಲ್ಟನ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಯಾವ ಮ್ಯಾಟ್ರಿಕ್ಸ್ನಲ್ಲಿ ಎಲ್ಲ ಎಲಿಮೆಂಟ್ಸು ಕೂಡ ಝೀರೋ ಆಗಿತ್ತು ಅಂದರೆ ಅಂಥ ಮ್ಯಾಟ್ರಿಕ್ಸ್ನ ನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಯಾವ ಮ್ಯಾಟ್ರಿಕ್ಸ್ನಲ್ಲಿ ನಂಬರ್ ಆಫ್ ರೋಸ್ ಆರ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಆಗಿತ್ತೋ ಅಂಥ ಮ್ಯಾಟ್ರಿಕ್ಸ್ನ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರೆದ್ವಿ. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಟು ಮಿಕ್ಕಿರೋದೆಲ್ಲ ಏನಾಗಿರಬೇಕು, ಝೀರೋಸ್ ಆಗಿರಬೇಕು. ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ನಾನ್ ಝೀರೋಸ್ ಆಗಿತ್ತು ಅಂತಂದರೆ ಅದನ್ನು ನಾವು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಕರೆದ್ವಿ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದರೆ ಅದು ಒಂದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಡಯಾಗ್ನಲ್ ಮ್ಯಾಟ್ರಿಕ್ಸ್ನಲ್ಲಿ ಪ್ರಿನ್ಸಿಪಲ್ ಎಲಿಮೆಂಟ್ ಬಿಟ್ಟು ಮಿಕ್ಕಿರುವಂತಹ ಎಲ್ಲ ಎಲಿಮೆಂಟ್ಸ್ ಕೂಡ ಝೀರೋ ಆಗಿರಬೇಕು. ಆದರೆ ಸ್ಕೇಲರ್ ಮ್ಯಾಟ್ರಿಕ್ಸ್ನಲ್ಲಿ ಆ ಪ್ರಿನ್ಸಿಪಲ್ ಎಲಿಮೆಂಟ್ಸ್ ಎಲ್ಲ ಈಕ್ವಲ್ ಆಗಿರಬೇಕು. ಐಡೆಂಟಿಟಿ ಮ್ಯಾಟ್ರಿಕ್ಸ್ನಲ್ಲಿ ಅಥವಾ ಯೂನಿಟ್ ಮ್ಯಾಟ್ರಿಕ್ಸ್ನಲ್ಲಿ ಅದು ಒಂದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಬಿಟ್ಟು ಮಿಕ್ಕಿರೋದೆಲ್ಲ ಝೀರೋ ಆಗಬೇಕು ಸರಿ. ಆದರೆ ಪ್ರಿನ್ಸಿಪಲ್ ಎಲಿಮೆಂಟ್ 1ಗೆ ಈಕ್ವಲ್ ಆಗಿರಬೇಕು. ಅದು ನಾವು ಐ, ಕ್ಯಾಪಿಟಲ್ ಲೆಟರ್ ಐ ಇಂದ ಸೂಚಿಸ್ತೀವಿ. ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ನಲ್ಲಿ ಅಪ್ಪರ್ ಟ್ರಯಾಂಗ್ಯುಲರ್, ಲೋಯರ್ ಟ್ರಯಾಂಗ್ಯುಲರ್. ಅಪ್ಪರ್ ಟ್ರಯಾಂಗ್ಯುಲರ್ ಅಂತಂತಂದರೆ ಇಫ್ ದ ಝೀರೋ ಎಲಿಮೆಂಟ್ಸ್ ಲೈ ಬಿಲೋ ದ ಪ್ರಿನ್ಸಿಪಲ್ ಡಯಾಗ್ನಲ್, ಪ್ರಿನ್ಸಿಪಲ್ ಡಯಾಗ್ನಲ್ನ ಕೆಳಗಡೆ ಏನಾಗಿರಬೇಕು, ಝೀರೋಸ್ ಎಲ್ಲ ಎಲಿಮೆಂಟ್ಸ್ ಝೀರೋ ಆಗಿತ್ತು ಅಂತ ತಂದರೆ ನಾವು ಅದನ್ನೇನಂತ ಕರಿತೀರಾ, ಅಪ್ಪರ್ ಟ್ರಯಾಂಗ್ಯುಲರ್ ಅಂತ ಕರಿತೀವಿ. ಅದೇ ಅಕಸ್ಮಾತ್ ಪ್ರಿನ್ಸಿಪಲ್ ಡಯಾಗ್ನಲ್ನ ಮೇಲಕ್ಕೆ ಪ್ರಿನ್ಸಿಪಲ್ ಡಯಾಗ್ನಲ್ನ ಮೇಲೆ ಪ್ರಿನ್ಸಿಪಲ್ ಡಯಾಗ್ನಲ್ನ ಮೇಲೆ ನಂಬರ್ ಆಫ್ ಅಂದರೆ ಎಲ್ಲ ಎಲಿಮೆಂಟ್ಸ್ ಝೀರೋ ಆಗಿತ್ತು ಅಂದರೆ ಲೋಯರ್ ಟ್ರಯಾಂಗ್ಯುಲರ್ ಅಂತ ಕರಿತೀರಾ. ಆರ್ಥೋಗೊನಲ್ ಮ್ಯಾಟ್ರಿಕ್ಸ್ ಆಗಿರಬೇಕು ಅಂದರೆ ಎ ಇಂಟು ಎ ಡ್ಯಾಶ್ ಈಕ್ವಲ್ಸ್ ಐ ಎನ್ಆರ್ ಆಗಿತ್ತು ಅಂದರೆ ಆರ್ಥೋಗೊನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀರಾ. ಸಿಮೆಟ್ರಿಕ್ಸ್ ಮ್ಯಾಟ್ರಿಕ್ಸ್ ಯಾವಾಗ ಎ ಈಕ್ವಲ್ಸ್ ಎ ಡ್ಯಾಶ್ ಆಗಿದ್ದರೆ ಆಗ ಮ್ಯಾಟ್ರಿಕ್ಸ್ ಎನ ನಾವೇನಂತ ಕರಿತೀರಾ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ ನಾವು. ಸೊ ಇಷ್ಟು ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಆಗಿದೆ ಸ್ಟೂಡೆಂಟ್ಸ್, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ.